ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ವಿಜಯಪುರದಲ್ಲಿರುವ ಗೋಲ್ ಗುಂಬಸ್ ಬಗ್ಗೆ. ಈ ಸ್ಥಳಕ್ಕೆ ಟ್ರೈನಲ್ಲಿ ಹೋಗಲು 5 ಟ್ರೈನ್ಗಳಿವೆ. ಇದರಲ್ಲಿ 3 ಟ್ರೈನು ಪ್ರತಿದಿನ ಸಂಚರಿಸುತ್ತದೆ. ಈ ಸ್ಥಳ ಬೆಂಗಳೂರಿಂದ 523 ಕಿಲೋಮೀಟ್ರು ಅಂತರದಲ್ಲಿದೆ. ಟಿಕೆಟ್ ರೇಟು 200 ರೂಪಾಯಿಯಿಂದ 2700 ರೂಪಾಯಿವರೆಗೂ ಇದೆ, ಡಿಪೆಂಡ್ಸ್ ಆನ್ ಲಕ್ಸುರಿ. ಮತ್ತು ಬೆಂಗಳೂರಿಂದ ವಿಜಯಪುರಕ್ಕೆ ತಲುಪಲು ಸುಮಾರು 13-15 ಅವರ್ ಬೇಕಾಗುತ್ತದೆ. ಗುಮ್ಮಟಗಳ ನಗರಿ ವಿಜಯಪುರಕ್ಕೆ ಸ್ವಾಗತ. ಗೋಲ್ ಗುಂಬಸ್ನ ಎಂಟ್ರೆನ್ಸ್ ಇದು. ರೈಲ್ವೆ ಸ್ಟೇಷನಿಂದ ಈ ಸ್ಥಳಕ್ಕೆ 800 ಮೀಟರ್ ಅಂತರ ಇದೆ. ಇದರ ಸಮಯ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5:40 ತೆರೆದಿರುತ್ತದೆ. ಎಂಟ್ರೆನ್ಸ್ನ ಬಲಭಾಗದಲ್ಲಿ ಟಿಕೆಟ್ ಕೌಂಟರ್ ಮತ್ತು ಲಗೇಜ್ ರೂಮ್ ಇದೆ. ಗೋಲ್ ಗುಂಬಸ್ನ ಎಂಟ್ರಿ ಫೀಸು ಭಾರತೀಯರಿಗೆ 25 ಮತ್ತು ಮ್ಯೂಸಿಯಂನ ಎಂಟ್ರಿ ಫೀಸು ತಲಾ 5 ರೂಪಾಯಿಯಂತೆ ಇರುತ್ತದೆ. ಟಿಕೆಟ್ ಪಡೆದು ಸೆಕ್ಯೂರಿಟಿ ಚೆಕ್ ಆದ ನಂತರ ಒಳಗೆ ಪ್ರವೇಶ ಇರುತ್ತದೆ. ವಯಸ್ಸಾದವರಿಗೆ ಮತ್ತು ಅಂಗವಿಕಲರಿಗೆ ಬ್ಯಾಟ್ರಿ ಚಾಲಿತ ವಾಹನದ ವ್ಯವಸ್ಥೆ ಇದೆ. ಈಗ ಕಾಣುತ್ತಿರುವ ಕಟ್ಟಡವು ಗೋಲ್ ಗುಂಬಸ್ನ ಕಟ್ಟಡ ನಿರ್ಮಾಣದ ಕಾರ್ಮಿಕರ ವಾಸ ಸ್ಥಳವಾಗಿತ್ತು. ಈ ಸ್ಥಳವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಧೀನದಲ್ಲಿದೆ. ವಾರದ 7 ದಿನದಲ್ಲೂ ತೆರೆದಿರುತ್ತದೆ. ಇದನ್ನು ಆದಿಲ್ ಶಾ ಸಂಸ್ಥಾನದ 7ನೇ ಸುಲ್ತಾನರಾದ ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಿಸಲ್ಪಟ್ಟಿರುತ್ತಾರೆ ಮತ್ತು ಇದನ್ನು ಕಟ್ಟಲು ತೆಗೆದುಕೊಂಡ ಸಮಯ ಬರೋಬ್ಬರಿ 30 ವರ್ಷಗಳ ಕಾಲ ಆಗಿರುತ್ತದೆ. ಇದರ ವಾಸ್ತುಶಿಲ್ಪಿ ಈಜಿಪ್ಟ್ ದೇಶದ ಯಕೂತ್ ಹಾಫ್ ದಾಬುಲ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಮ್ಯೂಸಿಯಂ ಮುಂಭಾಗದ 360 ಡಿಗ್ರಿ ವ್ಯೂ ಇದು. ಸುಲ್ತಾನರು ಬರುವ ಸಮಯದಲ್ಲಿ ಬಹುಪರಾಕ್ ಕೂಗಲು ಬಳಸುತ್ತಿದ್ದ ನಗಾರಿ ಖಾನೆಯ ಕಟ್ಟಡವಿದು. ಇದನ್ನು 1631 ಮೊಹಮ್ಮದ್ ಆದಿಲ್ ಶಾರ್ ಅವರು ಕಟ್ಟಿಸಿರುತ್ತಾರೆ. ನಂತರ 1892 ಕಾಲದಲ್ಲಿ ಬ್ರಿಟಿಷರು ಇದನ್ನು ಮ್ಯೂಸಿಯಂ ಆಗಿ ಬದಲಾಯಿಸುತ್ತಾರೆ. ತದನಂತರ 1962 ಮೈಸೂರು ಸಂಸ್ಥಾನದಿಂದ ಭಾರತ ಸರ್ಕಾರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಧೀನಕ್ಕೆ ನೀಡುತ್ತದೆ. ಮ್ಯೂಸಿಯಂನ ಹೊರಗಡೆ ಯುದ್ಧ ಕಾಲದಲ್ಲಿ ಬಳಸುತ್ತಿದ್ದ ಫಿರಂಗಿಯನ್ನು ಕಾಣಬಹುದು. 2 ಅಂತಸ್ತಿರುವ ಈ ಕಟ್ಟಡದಲ್ಲಿ ಒಟ್ಟು 8 ಗ್ಯಾಲರಿಗಳಿವೆ. ಇದರಲ್ಲಿ ಯುದ್ಧದ ಸಮವಸ್ತ್ರ, ಆಯುಧಗಳು, ನಾಣ್ಯಗಳು, ನಕ್ಷೆಗಳು, ಈ ಪ್ರದೇಶಕ್ಕೆ ಮತ್ತು ಆಳ್ವಿಕೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಗೂ ಹಲವಾರು ಹಳೆಯ ಮತ್ತು ಪ್ರಾಚೀನ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ. ಮ್ಯೂಸಿಯಂನ ಒಳಗಡೆ ಫೋಟೋ ಮತ್ತು ವಿಡಿಯೋ ತೆಗೆಯಲು ಅವಕಾಶವಿರುವುದಿಲ್ಲ. ಪ್ರತಿ ಶುಕ್ರವಾರವೂ ಮ್ಯೂಸಿಯಂ ಮುಚ್ಚಿರುತ್ತದೆ. ಇದರ ಸಮಯ ಬೆಳಗ್ಗೆ 9:00 ಸಂಜೆ 5:00 ತೆರೆದಿರುತ್ತದೆ. ಗೋಳು ಗುಮ್ಮಟದ ಬಗ್ಗೆ ಇತಿಹಾಸ ಸಾರುವ ಸೈನ್ ಬೋರ್ಡ್ ಇದೆ. ಈ ಕಟ್ಟಡಗಳು ಇಂಡೋ ಇಸ್ಲಾಮಿಕ್ ಮಿಶ್ರಿತ ವಾಸ್ತುಶಿಲ್ಪ ರೀತಿಯಲ್ಲಿ ಕಟ್ಟಿಸಿರುತ್ತಾರೆ. ಗೋಲ್ ಗುಂಬಸ್ನ ಮೇಲೆ ಇರುವ ಗುಮ್ಮಟವು ಇಂಡಿಯಾದ ಫಸ್ಟ್ ಬಿಗ್ಗೆಸ್ಟ್ ಡೋಮ್ ಆ್ಯಂಡ್ ವರ್ಲ್ಡ್ಸ್ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಆಫ್ಟರ್ ಸೆಂಟ್ ಬ್ಯಾಸಿಲಿಕಾ ಇನ್ ರೋಮ್ ಆಗಿದೆ. ಗೋಲ್ ಗುಂಬಸ್ಗೆ ಹೋಗುವ ಮುನ್ನ ನಾವು 2 ಕಟ್ಟಡ ದಾಟಿ ಹೋಗಬೇಕು. ಸೆವೆನ್ ವಂಡರ್ಸ್ ಆಫ್ ಕರ್ನಾಟಕದಲ್ಲಿ ಗೋಲ್ ಗುಂಬಸ್ ಕೂಡ ಒಂದಾಗಿದೆ ಮತ್ತು ಈ ಸ್ಥಳ ಐತಿಹಾಸಿಕ ಸ್ಮಾರಕಕ್ಕೆ ಮತ್ತು ವಾಸ್ತುಶಿಲ್ಪಕ್ಕೆ ಖ್ಯಾತಿ ಹೊಂದಿದೆ. ಈ ದೃಶ್ಯದಲ್ಲಿ ಹಳೆಯ ಗೋಲ್ ಗುಂಬಸ್ ಚಿತ್ರವನ್ನು ಕಾಣಬಹುದು. ಈ ಗೋಲ್ ಗುಂಬಸ್ ಸ್ಮಾರಕವನ್ನು ಸ್ಕ್ವಯರ್ ಆಕಾರದಲ್ಲಿ ಪ್ರತಿ ಮೂಲೆಯಲ್ಲಿ ತಲಾ ಒಂದರಂತೆ ಒಟ್ಟು 4 ಮಿನಾರ್ ರೀತಿಯಲ್ಲಿ ಕಟ್ಟಿಸಿದ್ದಾರೆ. ಈ 4 ಮಿನಾರ್ ಕೂಡ
7 ಅಂತಸ್ತಿನದ್ದಾಗಿದೆ. ಕೆಳಗಿನಿಂದ ಮೇಲೆ ಹೋಗಲು ಈ ಮಿನಾರ್ನ ಒಳಗೆ ಇರುವ ಮೆಟ್ಟಲುಗಳನ್ನು ಬಳಸಿ ಹೋಗಬೇಕು. ಗ್ರೇ ಬಾಸಾಲ್ಟ್ ಕಲ್ಲನ್ನು ಉಪಯೋಗಿಸಿ ಈ ಕಟ್ಟಡದ ಗೋಡೆ ಮತ್ತು ಅಡಿಪಾಯವನ್ನು ನಿರ್ಮಿಸಿದ್ದಾರೆ. ಒಳಗೆ ಸ್ಲಿಪ್ಪರ್ಸ್ ಎಂಟ್ರಿ ಇರುವುದಿಲ್ಲ, ಹಾಗಾಗಿ ಇಲ್ಲೇ ಬಿಟ್ಟು ಹೋಗಬೇಕು. ಪ್ರವಾಸಿಗರು ದಯವಿಟ್ಟು ಸ್ಥಳವನ್ನು ಸ್ವಚ್ಛವಾಗಿ ಇಡಬೇಕು. ಗೋಲ್ಗುಂಬಸ್ ಎಂಟ್ರೆನ್ಸ್ ಇದು. ಪ್ರವೇಶ ದ್ವಾರದಲ್ಲಿ ಮರದ ಬೃಹದಾಕಾರದ ಬಾಗಿಲನ್ನು ನಾವು ಕಾಣಬಹುದು. ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕುಟುಂಬದ ಸಮಾಧಿ ಸ್ಥಳವಿದು. ಮೂಲ ಸಮಾಧಿ ಇದರ ಕೆಳಗೆ ನೆಲಮಡಿಯಲ್ಲಿದೆ. ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ, ಹಾಗಾಗಿ ಅದರ ಮೇಲೆಯೇ ಪ್ರವಾಸಿಗರ ವೀಕ್ಷಣೆಗೆ ಕೃತಕವಾಗಿ ನಿರ್ಮಿಸಿದ್ದಾರೆ. ಮೊಹಮ್ಮದ್ ಆದಿಲ್ ಶಾ ಅಧಿಕಾರಕ್ಕೆ ಬಂದ ಕೂಡಲೇ ತನ್ನ ಸಮಾಧಿಯು ತನ್ನ ತಂದೆ ಇಬ್ರಾಹಿಂ ಆದಿಲ್ ಶಾರವರ ಸಮಾಧಿ ಇಬ್ರಾಹಿಂ ರೋಜಾಕ್ಕಿಂತ ಭವ್ಯವಾಗಿ ಇರಬೇಕು ಎಂದು ಈ ಗೋಳಗುಮ್ಮಟವನ್ನು ಕಟ್ಟಿಸುತ್ತಾನೆ. ಶಿಲ್ಪಶಾಸ್ತ್ರ ಮತ್ತು ಖಗೋಳಶಾಸ್ತ್ರ ಎರಡನ್ನೂ ಬಳಸಿ ಈ ಗೋಳಗುಮ್ಮಟವನ್ನು ತಾಂತ್ರಿಕವಾಗಿ ನಿರ್ಮಿಸಿದ್ದಾರೆ. ಇದರ ಒಟ್ಟು ಉದ್ದ 168 ಅಡಿಗಳಿದೆ ಮತ್ತು ಗುಮ್ಮಟದ ಡಯಾಮೀಟರ್ 144 ಅಡಿಗಳಿದೆ ಮತ್ತು ಇದರ ವಿಸ್ತೀರ್ಣ 18,000 ಸ್ಕ್ವೇರ್ ಫೀಟ್ ಹೊಂದಿದೆ. ಇದರ ಮೇನ್ ಹೈಲೈಟ್ ಪಾಯಿಂಟ್ ಅಂದರೆ ವಿಸ್ಪರಿಂಗ್ ಗ್ಯಾಲರಿ, ಕನ್ನಡದಲ್ಲಿ ಪಿಸು ಮಾತಿನ ಮೊಗಶಾಲೆ ಎಂದು ಕರೆಯುತ್ತಾರೆ. ಆವಾಗಲೇ ಹೇಳಿದ ಹಾಗೆ 7 ಅಂತಸ್ತಿರುವ ಈ ಮಿನಾರ್ನ ಮೆಟ್ಟಲುಗಳ ಸಹಾಯದಿಂದ ಮೇಲೆ ಹೋಗಬೇಕು. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಫೋರ್ತ್ ಫ್ಲೋರು ಫಿಫ್ತ್ ಫ್ಲೋರು ಸಿಕ್ಸ್ತ್ ಫ್ಲೋರು ಸೆವೆಂತ್ ಫ್ಲೋರ್ ನಂತರ ಟೆರೆಸ್ ರೀಚ್ ಆಗುತ್ತೀವಿ. ಈ ಗುಮ್ಮಟವನ್ನು ಕಮಲದ ಎಲೆಯ ಮೇಲೆ ಕೂರಿಸಿದ ಹಾಗೆ ಡಿಸೈನ್ ಮಾಡಿದ್ದಾರೆ. ಹೀಗೆ ಗುಮ್ಮಟದ ಸುತ್ತಲೂ ಕೂಡ ಓಡಾಡಬಹುದು. ವಿಸ್ಪರಿಂಗ್ ಗ್ಯಾಲರಿಗೆ ಹೋಗುವ ಎಂಟ್ರೆನ್ಸ್ ಇದು. ಡೈಮಂಡ್ ಶೇಪ್ ಡಿಸೈನ್ ಮಾಡಿದ್ದಾರೆ ವಾಲ್ ಎಡ್ಜ್ಗಳಲ್ಲಿ
ಇಲ್ಲಿ ಮಾಡುವ ಶಬ್ದವು 7 ಬಾರಿ ಎಕೋ ಆಗುತ್ತದೆ. ಸಮಾಧಿಯ ಟಾಪ್ ವ್ಯೂ ಇದು, ಮತ್ತು ಪಿಲ್ಲರ್ಗಳೇ ಇಲ್ಲದೆ ಇಂಟರ್ಲಾಕಿಂಗ್ ಟೆಕ್ನಾಲಜಿ ಬಳಸಿ ನಿರ್ಮಿಸಿದ ಅದ್ಭುತಗಳಲ್ಲಿ ಇದು ಕೂಡ ಒಂದಾಗಿದೆ. ಗುಮ್ಮಟದ ವ್ಯೂ ಇದು. ಈ ಕುರ್ಚಿಯಂತೆ ಒಟ್ಟು 4 ಕುರ್ಚಿಗಳಿವೆ ಇಲ್ಲಿ. ಒಂದರಲ್ಲಿ ಕೂತು ಪಿಸು ಮಾತಾಡಿದರೂ ಸಹ ಆಪೋಸಿಟ್ ಕುರ್ಚಿಯಲ್ಲಿ ಕೂತಿದ್ದವರಿಗೆ ಕೇಳಿಸುತ್ತದೆ. ಮತ್ತು ಈ ಗ್ಯಾಲರಿಯಲ್ಲಿ ಒಟ್ಟು 8 ಓಪನಿಂಗ್ಗಳಿದೆ. ಅದರಲ್ಲಿ 4 ಬಾಗಿಲು ಮತ್ತು 4 ಕಿಟಕಿಯಾಗಿದೆ. ಈ ಕಿಟಕಿಯಿಂದ ನೋಡಿದರೆ ಸುಮಾರು 2 ಕಿಲೋಮೀಟರ್ ದೂರದಷ್ಟು ವ್ಯೂ ಕಾಣುತ್ತದೆ. ಮತ್ತು ಉಳಿದ 4 ಬಾಗಿಲುಗಳು 4 ಮಿನಾರ್ಗೆ ಹೋಗಲು ಸಂಪರ್ಕವಾಗಿದೆ. ಗೋಲ್ ಗುಂಬಸ್ನ ಬಲಭಾಗದಲ್ಲಿ ಮಾಸ್ಕ್ ಇದೆ. ಕಾರ್ಮಿಕರಿಗಾಗಿ ಪ್ರಾರ್ಥನೆ ಮಾಡಲು ಆದಿಲ್ ಶಾರ್ ಅವರು ಕಟ್ಟಿಸಿದರು ಎಂದು ಹೇಳುತ್ತಾರೆ. ಈ ಗೋಡೆಗಳ ಮೇಲೆ ಬರೆದು ದಯವಿಟ್ಟು ವಿಕೃತಗೊಳಿಸಬಾರದು. ಮುಂದಿನ ಪೀಳಿಗೆಗೆ ಇದನ್ನು ಕಾಪಾಡುವುದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಮೇಲೆ ನಿಂತು ವೀಕ್ಷಿಸಿದರೆ ಎಂಟೈರ್ ಸಿಟಿ ಕಾಣುತ್ತದೆ. ಸದ್ಯಕ್ಕೆ 4 ಮಿನಾರ್ನಲ್ಲಿ 2 ಕ್ಲೋಸ್ ಮಾಡಿ ಮತ್ತು ಉಳಿದ 2 ಒಂದು ಎಂಟ್ರಿಗಾಗಿ ಮತ್ತು ಒಂದು ಎಕ್ಸಿಟ್ಗಾಗಿ ಬಳಸುತ್ತಿದ್ದಾರೆ. ಎಕ್ಸಿಟ್ ಪಾಯಿಂಟ್ ಇದು. ಕಂಪ್ಲೀಟಾಗಿ ಈ ಸ್ಥಳ ವೀಕ್ಷಿಸಲು ಸುಮಾರು 2-3 ಗಂಟೆ ಕಾಲಾವಕಾಶ ಬೇಕಾಗುತ್ತದೆ. ಬೇಸ್ಮೆಂಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಓಪನಿಂಗ್ ಇದೆ. ಇದರಿಂದ ಹೊರಗೆ ಎಷ್ಟೇ ಬಿಸಿಲಿದ್ದರೂ ಒಳಗೆ ಮಾತ್ರ ತಂಪಾದ ಗಾಳಿ ಬೀಸಿ ತಾಪಮಾನವನ್ನು ನಿಯಂತ್ರಿಸುತ್ತದೆ. ಕತ್ತಲಾದ ಮೇಲೆ ದೀಪವನ್ನು ಇಡುವ ಪ್ರತ್ಯೇಕ ಸ್ಥಳ ಇದು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಯಿತು. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ.